ಹಲೋ, ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್. ನಾನಿವತ್ತು ರೇಸನ್ ಆರ್ಟಲ್ಲಿ ಫೋಟೋ ಫ್ರೇಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ಗೆ ಗಿಫ್ಟ್ ಮಾಡೋಕ್ಕೆ ಅಂತ ನಾನು ಮಾಡಿರೋದು. ಈ ಥರ ಹಾರ್ಟ್ ಶೇಪಿಂದು ಮೋಲ್ಡ್ ತೊಗೊಂಡಿದ್ದೀನಿ. ಮೋಲ್ಡ್ನ ಯಾವ ಥರ ಕ್ಲೀನ್ ಮಾಡ್ಕೊಬೇಕು ಅಂದರೆ, ಸೆಲೋ ಟೇಪಿಂದ ನಾವು ಈ ರೀತಿ ಕ್ಲೀನ್ ಮಾಡ್ಕೊಬೇಕು. ಅದರಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ಈ ಥರ ನಾವು ಸೆಲೋ ಟೇಪಿಂದ ಕ್ಲೀನ್ ಮಾಡ್ಕೊಬೋದು. ನೋಡಿ, ಇಲ್ಲಿ ರೆಸಿನ್ ಲಿಕ್ವಿಡು, ಇದನ್ನು 2:1 ಹಾಕೊತೀನಿ. ಇದು 2, ಅದು ಇದು 2:1 ಹಾಕ್ಕೊಬೇಕು. ಸೊ ಈಗ ನಾನು ಲೈಟ್ನ ಇದೇ ಹಾರ್ಟ್ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸುತ್ತಿ ಈ ಥರ ಸುತ್ತಕೊಂಡು ಅದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಮೋಲ್ಡ್ ಒಳಗಡೆ. ಈಗ ನಾನು ಫಸ್ಟು ಒಂದು ಸೈಡ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಆ ರೇಸನ್ 2:1 ಲಿಕ್ವಿಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಅದಕ್ಕೆ ಸ್ವಲ್ಪ ರೆಡ್ ಪಿಗ್ಮೆಂಟ್ ಹಾಕ್ಕೊಂಡು ಈ ಥರ ಪಿಂಕಿಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪೋರ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಾಫು. ಇನ್ನೊಂದು ಹಾಫ್ ಏನು ಮಾಡಿದ್ದೀನಿ ಅಂದರೆ ಟ್ರಾನ್ಸ್ಪರೆಂಟ್ ಇಟ್ಕೊಂಡು ಅದಕ್ಕೆ ಗೋಲ್ಡ್ ಕಲರ್ದು ಫ್ಲೇಕ್ಸ್ ಯೂಸ್ ಮಾಡಿದ್ದೀನಿ. ನೋಡಿ, ಈಗ ಪೋರ್ ಮಾಡ್ತಾ ಇದ್ದೀನಿ ಅದನ್ನು. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಹಾಗೆ ಮಧ್ಯದಲ್ಲಿ ಸ್ವಲ್ಪ ಏನಾದರೂ ಒಂದು ಮರ್ಜ ಆಗೋ ರೀತಿ ನೀವು ಸ್ಪ್ಯಾಚುಲ ಅಲ್ಲೇ ಹಿಂಗೆ ಇದು ಮಾಡ್ಬೋದು. ಈಗ ತೋರಿಸ್ತೀನಿ ನೋಡಿ, ಅದು ಹೇಗೆ ಸ್ಪ್ರೆಡ್ ಮಾಡೋದು, ಎರಡು ಈವನ್ ಆಗಿ ಕಾಣಲಿ ಅಂತ. ಈಗ ಇಲ್ಲಿ ಸಣ್ಣ ಸಣ್ಣ ಏರ್ ಬಬಲ್ಸ್ ಫಾರ್ಮ್ ಆಗಿದೆ, ಹಾಗಾಗಿ ಆ ಬಬಲ್ಸ್ನೆಲ್ಲ ಬ್ಲಾಸ್ಟ್ ಮಾಡೋಕ್ಕೆ ಬಬಲ್ ಬ್ಲಾಸ್ಟರ್ ಅಂತ ಲಿಕ್ವಿಡ್ ಸಿಗುತ್ತೆ. ಇಲ್ಲ ಅಂದರೆ ಲೈಟರಲ್ಲೂ ಕೂಡ ನೀವು ಮಾಡ್ಕೊಬೋದು. ಇಲ್ಲ, ನೋಡಿ, ಈಗ ನಾನು ಬಬಲ್ ಬ್ಲಾಸ್ಟರ್ನ ಸ್ಪ್ರೇ ಮಾಡ್ಕೊಂಡಿದ್ದ ತಕ್ಷಣ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅದು. 24 hours ಡ್ರೈ ಆಗಕ್ಕೆ ಬಿಡ್ತೀನಿ. ಈಗ ವರ್ಡಿಂಗ್ಸ್ ಏನು ಮಾಡೋದು, ಮನೇಲಿ ಈಸಿಯಾಗಿ ಹೇಗೆ ನೀವು ವರ್ಡಿಂಗ್ಸ್ನ ನೀವೇ ಪ್ರಿಪೇರ್ ಮಾಡ್ಕೊಬೋದು ಅಂದರೆ, ಈ ರೀತಿ ಸೆಲೋ ಟೇಪ್ನ ನಾವು ನಾರ್ಮಲ್ ಜೆರಾಕ್ಸ್ ಅಥವಾ ಪ್ರಿಂಟ್ ಔಟ್ನ ನಾರ್ಮಲ್ ಪ್ರಿಂಟ್ ಔಟ್ ತೊಗೊಂಡು ಸೆಲೋ ಟೇಪ್ನ ಅದ್ರ ಮೇಲೆ ಪೇಸ್ಟ್ ಮಾಡಬೇಕು. ಕ್ಲೀನಾಗಿ ಕಟ್ ಮಾಡ್ಕೊಂಡು ಆ ಸೆಲೋ ಟೇಪ್ ಎಷ್ಟಿರುತ್ತೆ ಅಷ್ಟು ಕಟ್ ಮಾಡ್ಕೊಬೇಕು. ಈ ರೀತಿ ಕ್ಲೀನಾಗಿ ಕಟ್ ಮಾಡ್ಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ವಾಟರಲ್ಲಿ ಸೋಕ್ ಮಾಡಬೇಕು ಒಂದು 2 minutes. ಪೇಪರ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಪೇಪರ್ ಎಲ್ಲ ರಿಮೂವ್ ಮಾಡಿದಾಗ ನಿಮಗೆ ಟ್ರಾನ್ಸ್ಪರೆಂಟ್ ಶೀಟ್ ಸಿಗುತ್ತೆ ವಿತ್ ವರ್ಡಿಂಗ್ಸ್. ನೀವು ಇದು ಆರಾಮಾಗಿ ಮಾಡ್ಕೊಬೋದು, ಇಲ್ಲಾಂದರೆ ನಾವು ಆರ್ಡರ್ ಕೊಟ್ಟು ಇದನ್ನು ಮಾಡಿಸ್ಬೇಕು. ಅದು ಮೋಸ್ಟ್ ಪ್ರಾಬಬ್ಲಿ 1 sheet $150 or $200 ತೊಗೊತಾರೆ. ಇದು ವಿತಿನ್ ನೀವು 10 rupees ನೀವು ಈ ಥರ ಆರಾಮಾಗಿ ಮಾಡ್ಕೊಬೋದು ಮನೆಯಲ್ಲೇ. ನೋಡಿ, ನಿಮ್ಗೆ ಯಾವ್ದಾದ್ರು ಶೇಪ್ ಬೇಕೋ ನೀವು ಪ್ರಿಂಟ್ ಔಟ್ ತೊಗೊಬೋದು. ಏನಾದರೂ ವರ್ಡಿಂಗ್ಸ್ ಬೇಕಾ, ಇಲ್ಲಿ ನಾನು ಇನ್ಫೈನೈಟ್ ಲವ್ ಅಂತ ಒಂದು ಹಾಕ್ಕೊಂಡಿದ್ದೀನಿ, ಮತ್ತು ಅವರಿಬ್ಬರ ಹೆಸರು ಮತ್ತು ಅವರಿಬ್ಬರದು ಮ್ಯಾರೇಜ್ ಡೇಟ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ಮಾಡಿ ನಿನ್ನೆ ಮಾಡಿಟ್ಟಿದ್ನಲ್ಲ ಆ ಥರ ಮೋಲ್ಡಿಗೆ ಈ ಕಡೆ ಸೈಡಲ್ಲಿ ರೋಸ್ ಪೆಟಲ್ಸ್ನ ಇಟ್ಟಿದ್ದೀನಿ. ಮಧ್ಯದಲ್ಲಿ ಲ್ಯಾಮಿನೇಟ್ ಆಗಿರೋ ಪಿಕ್ಚರ್ ಇಕ್ಕಿದ್ದೀನಿ. ನೀವು ಲ್ಯಾಮಿನೇಟ್ ಮಾಡಿಸ್ಬೇಕು. ನೀವು ನಾರ್ಮಲ್ ಫೋಟೋನೇ ಇಟ್ಟರೆ ಅದು ಫೋಟೋಲ್ಲಿರೋ ಪೇಂಟು ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ ನಾವು ರೇಸನ್ ಹಾಕಿದ ತಕ್ಷಣ. ಹಾಗಾಗಿ ನೀವು ಲ್ಯಾಮಿನೇಟ್ ಮಾಡಿಸಿ ಫೋಟೋನ. ಈ ರೀತಿ ನೀಟಾಗಿ ಅದು ಎಲ್ಲಿಗೆ ಬೇಕೋ ಆ ವರ್ಡಿಂಗ್ಸ್ನ ನಾನು ಪ್ಲೇಸ್ ಮಾಡಿಕೊಂಡೆ ರೋಸ್ ಪೆಟಲ್ಸ್ನೆಲ್ಲ. ಒಂದು ಸೈಡ್ ನಾನು ರೋಸ್ ಪೆಟಲ್ಸ್ ಇಟ್ಟು ಈಗ ರೇಸನ್ ಹಾಕ್ತಾ ಇದ್ದೀನಿ. ಸೇಮ್ 2:1 ರೇಷಿಯೋಲ್ಲಿ ತೊಗೊಂಡಿದ್ದೀನಿ. ಮತ್ತು ನೀವು ಮೆಷರ್ಮೆಂಟ್ನ ಪ್ರಾಪರಾಗಿ ತೊಗೊಬೇಕು. ಈ ಥರ ರೇಸನ್ ಪೋರ್ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ ಫುಲ್ ಆಲ್ ಓವರು. ಈ ರೇಸನ್ ಹಾಕಿದ್ಮೇಲೆ ನಾನು ಸೈಡಲ್ಲೆಲ್ಲ ಬೀಡ್ಸ್ ಇಡ್ತೀನಿ.
ಒನ್ ಇಂಪಾರ್ಟೆಂಟ್ ಥಿಂಗ್, ಇದರಲ್ಲಿ ಏನಂದರೆ ಡ್ರೈ ಫ್ಲಾಸ್ನ ಮಾತ್ರ ಯೂಸ್ ಮಾಡಬೇಕು, ಇಲ್ಲಾಂದರೆ ವೆಟ್ ಫ್ಲಾಸ್ ಅದರಲ್ಲಿ ಏನಾದರೂ ಇನ್ನೂ ಒದ್ದೆ ಅಂಶ ಇತ್ತು ಅಂದರೆ ಅದು ರೇಸನ್ ಹಾಕಿದ ತಕ್ಷಣ ಅದು ಬ್ಲ್ಯಾಕ್ ಆಗಿ ಟರ್ನ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ಡ್ರೈ ರೋಸ್ ಪೆಟಲ್ಸ್. ಅದು ಈಗ ರೆಡಿ ಆಗಿದೆ. ಇದನ್ನು ಕೂಡ 24 hours ಬಿಟ್ಟಿದ್ದೀನಿ ನೋಡಿ, ಮೋಲ್ಡಿಂದ ತೆಗ್ದೆ. ಇದು ಈ ಥರ ಕಾಣ್ತಿದೆ. ಇದು ಆ್ಯಕ್ಚುಲಿ ಬೆಳಕಲ್ಲಿರೋದು, ಸೊ ಹಾಗಾಗಿ ನಿಮಗೆ ಲೈಟ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸೈಡಲ್ಲಿ ನಾನು ಗೋಲ್ಡನ್ ಕಲರ್ ಮಾರ್ಕರಲ್ಲಿ ಸೈಡಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಪೇಂಟ್ ಮಾಡ್ಕೊಂಡಿದ್ದೀನಿ. ಈಗ ರೇಸನ್ ಫೋಟೋ ಫ್ರೇಮ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.